ಲೇ ಚೈತನ್ಯ, ಲಾಸ್ಟ್ ಟೈಮು ಅವನು ರಾಜು ಅವ್ರ ಮನೇಲಿ ಒಂದು ನಾಯಿ ಮರಿ ತಂದಿದ್ರಲ್ಲ, ಅದು ಇವಾಗ್ಲೂ ಅವ್ರ ಮನೇಲಿ ಐತೇನೆ? ಹ್ಞೂ ಕಣೆ, ಇತ್ತು. ನಾನು ಅವ್ರ ಮನೆಗೆ ಹೋಗೇ ಇಲ್ಲ ಕಣೆ, ಸುಮಾರು ದಿನ ಆಗೋಯ್ತು ಅಲ್ಲೇ ಹೋಗಿ ತಂದಿರೋದು ಐತೆ. ಒಟ್ಟಿನಲ್ಲಿ ಇವಾಗೊಳ್ಳೆ ಗುಂಡು ಗುಂಡು ಕಾಗಿರ್ಬೇಕು ಕಣೆ. ಅಯ್ಯೋ, ಅವಾಗ ತಂದಾಗ ಒಳ್ಳೆ ಸಣ್ಣಗಿತ್ತು, ಇವಾಗ ಗುಂಡು ಗುಂಡು ಕಾಗೈತೇನಪ್ಪ. ಬಾರೆ ಹಂಗಾರೆ ಹೋಗ್ಬಿಟ್ಟು ಬರೋಣ ನೋಡ್ಕೊಂಡು, ಹಂಗೆ ಸ್ವಲ್ಪ ಹೊತ್ತು ರಾಜು ಜೊತೆ ಆಟ ಆಡ್ಕೊಂಡ್ಬರೋಣ ಬಾ. ಸರಿ ನಡಿಯವ್ವ, ಆಯ್ತು ಹೋಗ್ಬಿಟ್ಟು ಬರೋಣ. ಲೇ ಅತ್ತೆಗೊಂದ್ಸರಿ ಹೇಳ್ಬೇಕಾಗಿತ್ತು ಕಣೆ, ರಾಜುರ್ ಮಂತಕ್ಕೆ ಹೋಗ್ಬಿಟ್ಬಿಡ್ತೀವಿ ಅಂತ. ಅಯ್ಯೋ, ನಾವೇನು ಅವ್ರ ಮನೆಗೆ ಹೋಗಿ ಇರ್ತೀವಾ? ಬಾ, ನಾಯಿ ಮರಿ ನೋಡ್ಕೊಂಡು ಹಂಗೆ ರಾಜು ಮಾತಾಡ್ಸ್ಕೊಂಡು ಜೊತೆ ಆಟ ಆಡ್ಕೊಂಡು ಬರೋಣ ಒಂದು 5 ನಿಮಿಷ. ಏನು ತಿಂಡಿ ತಿನ್ನೋಷ್ಟ್ರಲ್ಲಿ ಇಲ್ಲೇ ಇರ್ಬೋದು ಬಾ. ಲೇ, ಮತ್ತೆ ಸೈಕಲ್ ರೈಡಿಂಗ್ ಹೋಗೋಣ ಅಂತಂದಿದ್ದಲ್ಲೇ ನಿನ್ನೆ. ಅಯ್ಯೋ, ಹೋಗೋಣ ಅಂತ ನೇನು ಅಂದೆ. ಸೈಕಲ್ ಹೋಗಿ ನೋಡಿದ್ರೆ ಬೆಳಗ್ಗೆನಾಗ ಪಂಚರ್ ಆಗಿ ನಿಂತೈತಲ್ಲಿ, ಅದರಲ್ಲೇ ಸೈಕಲ್ ರೈಡಿಂಗ್ ಹೋಯ್ತೀಯ? ಬಾ ಸುಮ್ಮನೆ. ಸೈಕಲ್ ಪಂಚರ್ ಆಗೈತಾ? ಹ್ಞೂ ಕಣೆ, ಪಂಚರ್ ಆಗೈತೆ. ಅಯ್ಯೋ, ನಾನು ನೋಡೇ ಇಲ್ಲ ಕಣೆ, ಅಲ್ಲೇ ನಾನು ಸೈಕಲ್ ಓಡಿಸಿ ತುಂಬ ದಿನ ಆಯಿತು. ನಾನೇನೋ ನಿನ್ನೆ ಎಷ್ಟು ಖುಷಿಯಿಂದ ಹೇಳ್ತಿದ್ದೆ ಗೊತ್ತಾ ಅಮ್ಮಂಗೆ, ಅವಳು ಇವಳು ಬತ್ತಾಳೆ ವರ್ಣಿಕಾ ಅಂತ ಅಂದ ತಕ್ಷಣ ಸೈಕಲ್ ರೈಡಿಂಗ್ ಹೋಯ್ತೀವಿ ಅಂತ ಹೇಳ್ದೆ. ಹೋಗ್ಲಿ ಬಿಡೆ, ಆಯಿತು. ಏನು ಮಾಡೋಕ್ಕಾಗುತ್ತೆ ಪಾ, ಸೈಕಲ್ ಪಂಚರ್ ಆಗಿರೋದಕ್ಕೆ. ಬಾ, ರಾಜು ಅವ್ರ ಮನೆಗೆ ಹೋಗೋಣ ಆತಗೆ. ಓ ವರ್ಣಿಕಾ, ಊರಿಂದ ಯಾವಾಗ ಬಂದವ? ಆಂಟಿ, ನೆನ್ನೆ ಬಂದೆ ಕಣ. ಆಂಟಿ, ಬಾ ಬಾರವ, ಬಾಯ್ತ ಕುತ್ಕೋ ಬಾಯಿಲಿ. ನೋಡು ನೋಡು ನಮ್ಮ ಆಂಟಿನ. ಆಹಾ ಹಾ, ಹೊಸಬ್ಳು ಬಂದ ತಕ್ಷಣನೇ ಅಳುಬ್ಳು ಮರ್ತೆ ಬಿಡ್ತು. ಏ ಬಾರೆ ಇತ್ತಗೆ, ಅಳುಳು ಮರ್ತು ಬಿಡ್ತಾರೆ ಇವಳನ್ನ. ಏನ್ ತಿಂಡಿ ಮಾಡಿದ ಆಂಟಿ? ಎಲ್ಲ ಇವನು ರಾಜು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ತಿಂಡಿಯ ರೊಟ್ಟಿ ಮಾಡಿದೀನಿ ಕಣವ, ಅವನಿನ್ನು ಎದ್ದಿಲ್ಲ, ಮನೆ ಕಂಡೆ ಅವನೇ. ಅದು ಯಾವಾಗ ಎದ್ದಾಳ್ತಾನೆ ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಓ, ಭಾನುವಾರ ಅಂತ ಮನೆ ಕಂಡಿರ್ಬೇಕು ಹಂಗಾರೆ ಇವತ್ತ. ಓ, ಅವನಿಗೆ ಭಾನುವಾರ ಸೋಮವಾರ ಮಂಗಳವಾರ ಯಾವುದೂ ಇಲ್ಲ, ಡೈಲಿ 8 ಗಂಟೆವರೆಗೆ ಮನೆ ಕಳೋದು ಒಂದೇ ಗೊತ್ತಿರೋದು. ಲಾಸ್ಟ್ ಟೈಮ್ ನಾನು ಬಂದಾಗ ಒಂದು ನಾಯಿ ಮರಿ ಇತ್ತಲ್ಲ ಆಂಟಿ, ಅದೆಲ್ಲ ಆಂಟಿ ಕಾಣಿಸ್ತಾನೆ ಇಲ್ಲ. ಆ ನಾಯಿ ಮರಿ ನವಣಿಕಾ, ನಾಯಿ ಮರಿ ತೋಟದ ಇತ್ತು ಕಣವ್ವ, ಅಲ್ಲೇ ತೋಟದ ಮೇಲೆ ಕಟ್ಟಾಕಿದ್ದೀವಿ, ಹೋಗ್ಬಿಟ್ಟು ಊಟ ಹಾಕ್ಬಿಟ್ಟು ಬರ್ತೀವಿ. ಬರ್ಬೇಕು ಒಟ್ನಲ್ಲಿ. ಏ, ಇವಾಗ ಅಲ್ಲಿ ಸ್ವಲ್ಪ ಕಾಯೆಲ್ಲ ಕೀಳ್ಸಿದ್ವಾ, ಅದು ಒಂಚೂರು ಹಂಗೆ ಯಾರು ಕಳ್ಳರು ಗಿಳ್ರು ಕಾಟ ಅಂದ್ಬಿಟ್ಟು ಅಲ್ಲಿ ಕೊಟ್ಟಾಕಿ ಬಂದಿದ್ದೀವಿ ನಾಯಿ ಮರಿನ. ಸ್ವಲ್ಪ ಬೊಗಳಿದ್ರೆ ಯಾರು ಅವರೇ ಅಂತ ಅನ್ಕೋತಾರೆ ಅಂದ್ಬಿಟ್ಟು. ಹ್ಞೂ, ಇನ್ನೇನು ಒಂದೊಂದು 2-3 ದಿನ ಇಟ್ಕೊಂಬರಕ್ಕೆ ಹೇಳ್ಬೇಕು. ಹೌದೇನಂತಿ? ಸರಿ ಕಣಂತಿ, ಅದನ್ನೇ ನೋಡೋಣ ಅಂತ ಬಂದೋ ನಾಯಿ ಮರಿನ. ಇಲ್ಲ ಅಂತೀಯಲ್ಲ. ಓಹೋ, ನಾಯಿ ಮರಿ ನೋಡಕ್ ಬಂದಿದ್ದ ಅಷ್ಟೇ ಅನ್ನೋ ಹಂಗಾರೆ. ಹಿಂಗೇನಿಲ್ಲ ಕಣಂತಿ, ಆತಗ ರಾಜು ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಹೋಗೋಣ ಅಂತ ಬಂದೋ, ಅವನಿನ್ನು ಮಲ್ಕೊಂಡವನೆ ಅಂತ ಅಂತೀರಲ್ಲ. ಉಕ್ಕಣೆ ತಾಯಿ, ಇನ್ನು ಮನೆ ಕಂಡವನೇ, ಕಡೆ ಹೋಗ್ತೀನಿ. ಏ ರಾಜು, ಲವ್ ರಾಜು, ನಿಮ್ಮ ಫ್ರೆಂಡ್ಸ್ ಬಂದವ್ರು ಎದ್ಬಾರ ಇಲ್ಲಿ ಲವ್. ನೋಡಮ್ಮ, ಹಂಗೆ ಏನಾರ ಮಾತಾಡ್ತಾನ ನೋಡು ರಾಜು ಅಂದ್ರು ತಾನೇ. ಯಾಕಮ್ಮ ಹಿಂಗ್ ಕೂಗ್ತಾ ಇದೀಯಾ? ಏನು ಬಂದಿದೀವಿ ನಾವು ಅಂತ ಹೇಳಂತಿ, ನೋಡೋಣ ಬತ್ತಾನೆ ಹೆಂಗೋ. ನಮ್ಮ ಅಮ್ಮ ಒಂದು 1/2 ಗಂಟೆ ಜಾಸ್ತಿ ಹೊತ್ತು ಮನೆ ಕಳಂಗಿಲ್ಲ, ಅಲೆ ಸೈರನ್ ಆಗ್ತಾ ಇರ್ತದೆ. ಅಯ್ಯೋ, ಇದ್ಯಾ ಚಡ್ಡಿ ಎಲ್ಲ ಒದ್ದೆ ಆಗೈತಲ್ಲ. ರಾಜು ಬಂದೇನೋ, ನಿನ್ ಫ್ರೆಂಡ್ಸ್ ಬಂದವ್ರೆ, ಬಾಯ್ಲಿ ಎದ್ದು. ಅಯ್ಯೋ, ಇವ್ರ ಬೇರೆ ಯಾಕೆ ಬಂದ್ರು ಕಾಣೆ ಅತ್ತಗೆ? ನಾನ್ ಬೇರೆ ಉಚ್ಚೆ ಹುಯ್ಕೊಂಡಿದ್ದೀನಿ. ಯಾಕೋ ಇನ್ನು ಹಿಂಗೆ ಕೂತಿದ್ಯಾ? ಯಾಕೆ ಎದ್ ಬರಕ್ ಇನ್ನು ಮನ್ಸಾಗಿಲ್ವಾ? ಮತ್ತೆ ಇವನು ಯಾಕೆ ಇವನು ಇಂಥ ಆಟ ಆಡ್ತಾವನಲ್ಲ ಇವತ್ತ, ಎದ್ ಬಾರ್ಲ ಯಾಕ್ಲ? ಇದೇನು ಆಸ್ತಿ ಮೇಕೇನು ಚೆಲ್ಲಿರ ತಿಯಂದ್ಲ? ಚಡ್ಡಿ ಎಲ್ಲ ಒದ್ದೆ ಆಯ್ತಲ್ಲ, ಯಾಕ್ಲ ಉಚ್ಚಿಗೆ ಉಯ್ಕೊಂಡಿದ್ ಹೆಂಗ್ಲ? ಇಲ್ಲ, ನಿಂಗೊಂದು 2-3 ಸರಿ ನಿನ್ಗೆ ಹಿಂಗೆ ಮಾಡಿದ್ರೆ ನೀನು ಬುದ್ಧಿ ಕಲಿಯೋದು ನೀನು. ಓಹೋ, ಆಂಟಿ ಯಾವಾಗಲೂ ಹೇಳ್ದಾ ಇರ್ತದ ಕಣೆ, ಅವನು ಎದಳದೇ ಲೇಟು, ಎದಳದೇ 8 ಗಂಟೆ. ಅಯ್ಯೋ, ಹಿಂಗೆ ಯಾವಾಗಲೂ ಎಷ್ಟು ಹೇಳಿರು ಬುದ್ಧಿ ಕಲಿಯಲ್ಲ ನನ್ನ ಮಗ ಅಂತ ಬೈತಾನೆ ಇರ್ತದ ಕಣೆ. ವಾ, ಇವತ್ತು ಮನೆ ಕಂಡವನಲ್ಲ, ಬೈದು ಕರ್ಕೊಂಬರಕ್ಕೆ ಹೋಯ್ತು ಅದಕ್ಕೆ. ಆಂಟಿ ಬಂತು ಕಣೆ, ಆಂಟಿ ಬಂತು. ಯಾಕಂಟಿ ಎದಳಲಿ?
ಕಾಳಜು. ಸರಿ ಬಿಡ ಅಂತ ಹೇಳ್ತಾಗ ಓಡ್ತೀವಿ ನಾವು ಹೋಯ್ತೀವಿ. ಅಯ್ಯೋ ವರ್ಣಿಕ ಏನು ಅಂತ ಹೇಳಣ್ಣ, ಉಚ್ಚ ಉಯ್ಕೊಂಡು ಅಲ್ಲೇ ಕೂತವನ ಆಸ್ಕೆ ಮೇಲೆ. ಓ ಬೈದ್ರೆ ಅದಕ್ಕೂ ಹೇಳ್ತಾನೆ, ಬೈದ ಹೋದ್ರೆ ಇನ್ನೇನು ಇದೇ ಕಸ್ಬೇಯ. ಇಷ್ಟು ಉದ್ದ ಹುಡುಗ ಆದ್ರೂ ಉಚ್ಚ ಉಯ್ಕೊತಾನೆ, ಏನ್ ಮಾಡದ. ಅಲ್ಲೇ ಹತ್ಕೊಂಡಂಗ ಅಂತವನೆ, ನನ್ನ ಫ್ರೆಂಡ್ಸ್ಗಳ ಮುಂದೆ ಮರ್ಯಾದೆ ತೆಗಿಬಿಡ, ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಅಂತವ. ರಾಜು ಉಚ್ಚ ಉಯ್ಕೊತಾನ ಇಷ್ಟು ಉದ್ದ ಹುಡುಗ ಆದ್ರೂ? ಅಯ್ಯೋ ನೀವು ನೋಗ್ತೀರವ, ಯಾರ ಮುಂದಾರ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಯ್ತದ. ಅತ್ತಗೆ ನಮ್ಮ ಅಮ್ಮ ಹೋಗ್ಬಿಟ್ಟು ಇವ್ರಿಗೆಲ್ಲ ಹೇಳ್ತಾ ಐತೆ, ಸ್ಕೂಲಲ್ಲಿ ಏನಾರು ಇವ್ರಂಗ ಅಂತ ಮಾತಾಡಿದ್ರೆ ನನ್ ಮರ್ಯಾದೆ ಏನಾಗ್ಬೇಕು. ನಾನಂತೂ ಸ್ಕೂಲಲ್ಲಿ ಹೋಗಿ ವಿಷಯ ಹೇಳಲ್ಲ, ರಾಜು ಉಚ್ಚ ಹೋಯ್ಕೊಂಡಿದ್ದ ಅಂತ. ನಮಸ್ಕಾರ ಅಭಿಮಾನಿ ದೇವ್ರಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.